ಈಗಾಗಲೇ ಇಬ್ಬರು ಮಹಿಳಾ ಮಣಿಗಳ ಐಎಎಸ್ ಮತ್ತು ಐಪಿಎಸ್ ಅಧಿಕಾರಿ ನಡುವಿನ ವಾಕ್ಸಮರ, ಆರೋಪ ಪ್ರತ್ಯಾರೋಪ, ಕಿತ್ತಾಟ ತಾರಕಕ್ಕೇರಿದೆ ಮತ್ತು ಜಗಜ್ಜಾಹಿರಾಗಿದೆ. ಹೀಗಾಗಿ ರಾಜ್ಯ ಸರ್ಕಾರ ಕೂಡ ಗಂಭೀರವಾಗಿ ಪರಿಗಣಿಸಿ ನೋಟಿಸ್ ನೀಡೋಕ್ಕೂ ಕೂಡ ಮುಂದಾಗಿದೆ ಅನ್ನೋದು ಸದ್ಯದ ಮಾಹಿತಿ. ಇದಕ್ಕೆ ಪೂರಕವಾದಂತಹ ಮತ್ತಷ್ಟು ಅಪ್ಡೇಟ್ಸ್ ಈಗ ಲಭ್ಯ ನಿಮ್ಮ ಪವರ್ ಟಿವಿಗೆ. ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ವರ್ಸಸ್ ಐಪಿಎಸ್ ಅಧಿಕಾರಿ ಡಿ ರೂಪಾ ಗಲಾಟೆಗೆ ಬಿಗ್ ಟ್ವಿಸ್ಟ್ಗಳು ಕೂಡ ಲಭ್ಯವಾಗ್ತಾ ಇದ್ದಾವೆ. ರೋಹಿಣಿ ಸಿಂಧೂರಿ ತಪ್ಪು ಸಾಬೀತಾದರೆ 5 ಕೋಟಿ ರೂಪಾಯಿ ಬಹುಮಾನ ಕೊಡ್ತಾನೆ. 5 ಕೋಟಿ ರೂಪಾಯಿ ಬಹುಮಾನ ಕೊಡ್ತೀನಿ, ತಪ್ಪು ಸಾಬೀತು ಮಾಡೋರಿಗೆ 5 ಕೋಟಿ ಬಹುಮಾನ ಘೋಷಣೆ ಮಾಡಿದ್ದಾರೆ. ನನ್ನ ಮಗಳು ಸಿಂಧು ದುರ್ಗಾ ಇದ್ದ ಹಾಗೆ, ಯಾರು ಯಾವುದೇ ಸಂಕಷ್ಟವನ್ನು ನೀಡಿದರೂ ಆಕೆ ಎದುರಿಸಬಲ್ಲಳು. 5 ಕೋಟಿ ಬಹುಮಾನ ಘೋಷಣೆ ಮಾಡಿದ್ದಾರೆ ಯಾರು? ಸಿಂಧೂರಿಯ ತಾಯಿ ಶ್ರೀ ಲಕ್ಷ್ಮೀ ರೆಡ್ಡಿ ರೂಪಾ ರೋಹಿಣಿ ನಡುವಿನ ಜಗಳದಲ್ಲಿ ಮಧ್ಯಪ್ರವೇಶ ಮಾಡಿದ್ದಾರೆ. ರೋಹಿಣಿ ಸಿಂಧೂರಿ ತಾಯಿ, ಫ್ರೀಡಮ್ ಆಪಲ್ ಕಲ್ತು ಟೆರಕೋಟಾ ಜ್ಯುವೆಲರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಟೆರಕೋಟಾ ಜ್ಯುವೆಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಹೆಸರು ಉಲ್ಲೇಖ ಮಾಡದೆ ಡಿ ರೂಪಾಗೆ ಸವಾಲ್ ಹಾಕಿದ್ದಾರೆ ರೋಹಿಣಿ ಸಿಂಧೂರಿ ತಾಯಿ ಶ್ರೀ ಲಕ್ಷ್ಮೀ ರೆಡ್ಡಿ. ಚಾಲೆಂಜ್ ಹಾಕುವ ಮುಖೇನ ರೋಹಿಣಿ ಸಿಂಧೂರಿ ಬೆಂಬಲಕ್ಕೆ ತಾಯಿ ನಿಂತಿದ್ದಾರೆ. ಸಾಮಾಜಿಕ ಜಾಲತಾಣದ ಮೂಲಕ ಎದುರಾಳಿಗಳಿಗೆ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಶ್ರೀ ಲಕ್ಷ್ಮೀ ರೆಡ್ಡಿ. ವೆರಿ ಇಂಟ್ರೆಸ್ಟಿಂಗ್. ಇಂಟ್ರೆಸ್ಟಿಂಗ್ ಅಂತ ಹೇಳಿದರೆ ಇಲ್ಲಿ ಆರೋಪ ಮಾಡ್ತಾ ಇರೋರು ಸರಿ ಇದೆಯಾ, ಅವರ ಪರವಾಗಿದೆಯಾ, ಅಥವಾ ಪ್ರತ್ಯಾರೋಪ ಮಾಡ್ತಾ ಇರೋರ್ದು ಸರಿ ಇದೆಯಾ? ನಡೆ ನುಡಿ ಇಲ್ಲಿ ಅವರು ವ್ಯವಹರಿಸ್ತಾ ಇರುವಂಥ ರೀತಿ, ಅವ್ರು ಆಡ್ತಾ ಇರುವಂಥ ಮಾತು ಒಪ್ಪಿಗೆ ಆಗುವಂಥದ್ದ? ನೋಡಿ, ಸಿಂಧು, ಮೈ ಡಾಟರ್ ಇಸ್ ಲೈಕ್ ದುರ್ಗಾ, ಶಿ ಕ್ಯಾನ್ ಫೇಸ್ ಎನಿ ಪ್ರಾಬ್ಲಮ್ ಫ್ರಮ್ ಎನಿ ಒನ್. ಆ ಟ್ವೀಟ್ನ ನೋಡ್ತಾ ಇದ್ರಿ, ದುರ್ಗಾ ಮಾತೆಯ ಇಮೇಜ್ ಪೋಸ್ಟ್ ಮಾಡಿ ದುರ್ಗೆಗೆ ಹೋಲಿಸಿದ್ದಾರೆ ರೋಹಿಣಿ ಸಿಂಧೂರಿ ಅವರನ್ನು, ರೋಹಿಣಿ ಸಿಂಧೂರಿ ಅವರ ತಾಯಿ. ಯಾರು ಯಾವುದೇ ಸಂಕಷ್ಟ ನೀಡಿದರೂ ಕೂಡ ಆಕೆ ಎದುರಿಸಬಲ್ಲಳು. ಸಿಂಧೂರಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ತಾಯಿ ಶ್ರೀ ಲಕ್ಷ್ಮೀ ರೆಡ್ಡಿ. ನಿಜ ಸಹಜ. ಈಗ ನಿನ್ನೆ ಕೂಡ ನೀವು ಗಮನಿಸಿದ್ರಿ, ರೋಹಿಣಿ ಸಿಂಧೂರಿ ಮತ್ತು ನನ್ನ ಮಗ ತುಂಬ ಸ್ನೇಹಿತರು ಡಿ ಕೆ ರವಿಯವರ ತಾಯಿ ಕೂಡ ಹೇಳಿದರು, ಯಾಕ್ರಿ ನನ್ನ ಮಗನ ಹೆಸರು ತೊಗೊಂಬರ್ತೀರಾ ಇಲ್ಲಿ ಅಂಥೇಳಿ. ಅಂದರೆ ಯಾವುದೇ ತಾಯಿಗಾದರೂ ಕೂಡ ಅವರವರ ಮಕ್ಕಳು ಇಲ್ಲಿ ಯಾವುದೋ ಕಿತ್ತಾಟ ಮಾಡ್ಕೊಳ್ತಾ ಇದ್ದಾರೆ, ಅವರ ಹೆಸರಿಗೆ ಮಸಿ ಬಳಿಯೋ ಕೆಲಸ ಆಗ್ತಾ ಇದೆ ಅಂತ ಹೇಳಿದಾಗ ಬೆನ್ನೆಲುಬಾಗಿ ನಿಲ್ಲೋದು ತೀರಾ ಸಹಜ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ, ಲೇಟೆಸ್ಟ್ ಅಪ್ಡೇಟ್ಸ್ ನೀಡ್ತಾರೆ ನನ್ನ ಸಹೋದ್ಯೋಗಿ ಡೆಲ್ಲಿ ಕರೆಸ್ಪಾಂಡೆಂಟ್ ಸಂತೋಷ್ ಹೊಸಹಳ್ಳಿ. ಸಂತೋಷ್, ವೆರಿ ಗುಡ್ ಮಾರ್ನಿಂಗ್. ಇಲ್ಲಿ ಐಎಎಸ್ ಮತ್ತು ಐಪಿಎಸ್ ಅಂತ ಬಂದಾಗ ರಾಜ್ಯ ಸರ್ಕಾರ ಎಷ್ಟರ ಮಟ್ಟಿಗೆ ತಲೆ ಹಾಕ್ಬೋದು, ಎಷ್ಟರ ಮಟ್ಟಿಗೆ ಇಲ್ಲಿ ಒಂದು ಚಾಟಿ ಬೀಸ್ಬೋದು ಅನ್ನೋದನ್ನು ನೋಡಿದಾಗ ಅದಕ್ಕೆ ಅದರದೇ ಆದಂಥ ಮಿತಿ ಇದೆ. ಕೇಂದ್ರ ಸರ್ಕಾರ ಕೂಡ ಮಧ್ಯಪ್ರವೇಶ ಮಾಡಬೇಕಾದಂಥ ಒಂದು ಅನಿವಾರ್ಯ ಸನ್ನಿವೇಶ ಈಗ ನಿರ್ಮಾಣ ಆಗಿದೆ. ನಾವು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು, ಕೇಂದ್ರ ಸರ್ಕಾರದಿಂದ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು, ಅಥವಾ ರಾಜ್ಯ ಸರ್ಕಾರಕ್ಕೆ ಯಾವ ರೀತಿ ಸೂಚನೆ ಸಿಗ್ಬೋದು ಅಂತ ಹೇಳ್ತೀರಿ ತಾವು? ಕುಡಿ ಗೋ ಹೆಡ್. ಖಂಡಿತ ರಾಘವ ಸೂರ್ಯ, ಈಗಾಗಲೇ ಕಳೆದ 2 ದಿನಗಳಿಂದಲೂ ಕೂಡ ರಾಜ್ಯದಲ್ಲಿ ಐಎಎಸ್ ಮತ್ತು ಐಪಿಎಸ್ ನಡುವಿನ ಈ ಒಂದು ಜಗಳ ತೀವ್ರ ಸ್ವರೂಪವನ್ನು ಕೂಡ ಪಡೆದುಕೊಳ್ತಾ ಇದೆ. ಜೊತೆಗೆ ಇದೀಗ ಮುಖ್ಯ ಕಾರ್ಯದರ್ಶಿ ವಂದಿತಾ ಶರ್ಮಾ ಅವರ ಅಂಗಳದಲ್ಲೂ ಕೂಡ ಇರುವಂಥದ್ದು, ಯಾವ ರೀತಿಯಾದಂತಹ ಕ್ರಮಗಳನ್ನು ತೆಗೆದುಕೊಳ್ತಾರೆ ಅನ್ನೋದು ಸಾಕಷ್ಟು ಮಹತ್ವವನ್ನು ಕೂಡ ಪಡೆದುಕೊಂಡಿದೆ. ಇವರಿಬ್ಬರ ಜಗಳದಲ್ಲಿ ಸಂಪೂರ್ಣವಾಗಿ ಜನರ ಒಂದು ಸೇವೆಯನ್ನ ಮಾಡಬೇಕಾಗಿದ್ದಂತಹ ಇಬ್ಬರು ಅಧಿಕಾರಿಗಳು ವೈಯಕ್ತಿಕವಾದಂತಹ ತಮ್ಮ ಜಗಳಕ್ಕೆ ಇದ್ದುಕೊಂಡು ಈ ರೀತಿಯ ಸಮಯವನ್ನು ವ್ಯರ್ಥ ಮಾಡ್ತಿರುವಂತ, ಜೊತೆಗೆ ಒಂದು ಕಡೆ ಅಧಿವೇಶನವೂ ಕೂಡ ನಡೀತಾ ಇದೆ. ಆದ್ರೆ ಮುಖ್ಯಮಂತ್ರಿಗಳು ಯಾಕೆ ಇದನ್ನ ಗಂಭೀರವಾಗಿ ಪರಿಗಣಿಸಿಲ್ಲ? 2 ದಿನಗಳ ಕಾಲಾವಕಾಶ ಕೂಡ ಈ ರೀತಿಯಾದಂತಹ ಜಗಳಗಳು ನಡೀತಾ ಇದ್ರು ಕೂಡ ಅಧಿಕಾರಿಗಳ ವಿರುದ್ಧವಾಗಿ ಯಾವ ರೀತಿಯಾದಂತಹ ಒಂದು ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಹಿಂದೇಟನ್ನು ಹಾಕ್ತಿರೋದಾದ್ರೂ ಯಾಕೆ? ಜೊತೆಗೆ ಕೇಂದ್ರ ಸರ್ಕಾರ ಇದರಲ್ಲಿ ಮಧ್ಯಪ್ರವೇಶವನ್ನು ಮಾಡಿದ್ದಾದಲ್ಲಿ ಖಂಡಿತವಾಗಿ ರಾಜ್ಯ ಸರ್ಕಾರಕ್ಕೆ ದೊಡ್ಡ ಮುಖಭಂಗವಾಗುತ್ತೆ ಅನ್ನೋದು ಇಲ್ಲಿ ಸ್ಪಷ್ಟವಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಎರಡೂ ಕಡೆಯೂ ಕೂಡ ಒಂದೇ ಪಕ್ಷದ ಆಡಳಿತವನ್ನು ಪಕ್ಷ ಆಡಳಿತವನ್ನು ನಡೆಸ್ತಾ ಇದೆ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗುತ್ತೆ. ಆದ್ರೆ ಡಬಲ್ ಇಂಜಿನ್ ಸರ್ಕಾರ ಅನ್ನುವಂಥದ್ದನ್ನ ಹೇಳುತ್ತೆ ಒಂದು ಕಡೆ ಕೇಂದ್ರದ ಬಿಜೆಪಿ ಸರ್ಕಾರ, ಆದ್ರೆ ರಾಜ್ಯದಲ್ಲೂ ಕೂಡ ಅದೇ ಬಿಜೆಪಿ ಸರ್ಕಾರ ಆಡಳಿತವನ್ನ ನಡೆಸ್ತದೆ.
ಕೇವಲ ಇಬ್ಬರು ಅಧಿಕಾರಿಗಳನ್ನು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇನ್ನು ಜನರ ಒಂದು ಸೇವೆಯನ್ನು ಎಷ್ಟರ ಮಟ್ಟಿಗೆ ಆ ಒಂದು ಸರ್ಕಾರಗಳು ನಡೆಸುತ್ತೆ ಅನ್ನೋದರ ಬಗ್ಗೆ ಕೂಡ ಪ್ರಶ್ನೆ ಉದ್ಭವವಾಗುತ್ತೆ. ಈ ರೀತಿಯಾದಂತಹ ಒಂದು ಕೆಟ್ಟ ಹೆಸರು ಆಡಳಿತ ಪಕ್ಷಕ್ಕೆ ಬರುವಂತ ಅನ್ನುವಂಥ ನಿಟ್ಟಿನಿಂದಾಗಿ ಒಂದು ಕಡಕ್ ಸೂಚನೆಯನ್ನ ಕೇಂದ್ರದ ಗೃಹ ಇಲಾಖೆಯಿಂದ ಕೊಡುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದನ್ನು ಕೂಡ ಹೇಳಲಾಗ್ತದೆ. ಬಹುತೇಕ ಇವತ್ತು ಮಧ್ಯಾಹ್ನ ಅಥವಾ ಸಂಜೆ ವೇಳೆಗೆ ರಾಜ್ಯ ಸರ್ಕಾರ ಒಂದು ಅಂತಿಮ ನಿಲುವುಗಳನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆಗಳಿರುತ್ತೆ. ಜೊತೆಗೆ ಗಂಭೀರವಾದಂತಹ ಕ್ರಮಗಳನ್ನ ತೆಗೆದುಕೊಳ್ಳುವ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನ ಹೇಳಲಾಗ್ತದೆ. ಮುಖ್ಯವಾಗಿ ಈಗಾಗಲೇ ಎರಡು ದಿನಗಳ ಕಾಲಾವಕಾಶ ವ್ಯರ್ಥ ಮಾಡಿರುವಂತಹ ಅಧಿಕಾರಿಗಳು ವೈಯಕ್ತಿಕವಾದಂತಹ ಜಗಳದಿಂದಾಗಿ ಸಂಪೂರ್ಣವಾಗಿ ಆಡಳಿತ ನಡೆಸಬೇಕಾಗಿದ್ದಂತಹ ಎರಡು ಮೂರು ಇಲಾಖೆಗಳ ಜವಾಬ್ದಾರಿಗಳನ್ನ ಅವರ ಹಿಡಿತದಲ್ಲಿ ಕೊಡಲಾಗಿರುತ್ತೆ. ಆದ್ರೆ ಅದ್ಯಾವುದೋ ಕೆಲಸಗಳು ಕೂಡ ಇದೀಗ ಅರ್ಧಕ್ಕೆ ನಿಂತು ಹೋಗಿರುತ್ತೆ. ಇದೆಲ್ಲದರ ಬಗ್ಗೆ ಕೂಡ ಸರ್ಕಾರ ಗಂಭೀರವಾಗಿ ಪರಿಗಣನೆ ತೆಗೆದುಕೊಳ್ಬೇಕು. ಜೊತೆಗೆ ಇವರ ಈ ಒಂದು ಅನುಪಸ್ಥಿತಿಯಲ್ಲಿ ಬೇರೆ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಈ ಒಂದು ಕೆಲಸಕ್ಕೆ ನಿಗದಿಯನ್ನು ಗೊಳಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಚಿಂತನೆಯನ್ನ ಮಾಡಿಕೊಂಡಿರುವಂತೆ ಮಾಹಿತಿಗಳು ಕೂಡ ಲಭ್ಯವಾಗ್ತದೆ. ಒಂದು ಇಲ್ಲಿ ಸ್ಪಷ್ಟವಾಗುತ್ತೆ, ಇವರ ವಿರುದ್ಧ ಇಬ್ಬರು ಅಧಿಕಾರಿಗಳು ಈ ರೀತಿಯಾಗಿ ಬಹಿರಂಗವಾಗಿ, ಅದರಲ್ಲೂ ಕೂಡ ಸಾಮಾಜಿಕ ತಾಣದಲ್ಲಿ ಬಹಿರಂಗವಾಗಿ ಈ ರೀತಿಯಾದಂತಹ ಚರ್ಚೆಗಳನ್ನ, ವೈಯಕ್ತಿಕವಾದಂತಹ ಜಗಳಗಳನ್ನ ಸಾಮಾಜಿಕ ತಾಣದಲ್ಲಿ ತೆಗೆದುಕೊಂಡಾಗದಿಂದ ನಾಲ್ಕು ಜನ, ಒಂದು ಬಹುತೇಕ ಐಎಎಸ್ ಮತ್ತು ಐಪಿಎಸ್ ಅಂತ ಹೇಳಿದ್ರೆ ಬಹುತೇಕ ನಾಗರಿಕರುಗಳಿಗೆ ಮಾದರಿಯಾಗಬೇಕಾಗಿದ್ದಂತ ಈ ರೀತಿಯಾದಂತಹ ಜಗಳಕ್ಕೆ ಕಾರಣವಾಗಿರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದರ ಬಗ್ಗೆ ಕೂಡ ಇದೀಗ ಚರ್ಚೆಗಳು ಆರಂಭವಾಗಿದೆ. ಎಸ್ ಎಕ್ಸಾಕ್ಟ್ಲಿ, ಥ್ಯಾಂಕ್ ಯು ಸಂತೋಷ್. ಫ್ರೀಡಮ್ ಆಪಲ್ ಕಲ್ತು ಟೆರಾಕೋಟಾ ಜ್ಯುವೆಲರಿ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಟೆರಾಕೋಟಾ ಜ್ಯುವೆಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.